ಸರ್ ನಾವ್ ಹೇಳೋದ್ ಏನಪ್ಪ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಐತಿ ಓಕೆ ಹೌದಾ, ನಾವು ಅವ್ರನ್ನ ಆರಿಸಿ ಕಳಿಸ್ಬೇಕಾದ್ರೆ ಎದಕ್ ಕಳಿಸಿರ್ತೀವಿ ಇವ್ರಿಗೇನ ತಿಂಗಳಿಗೊಮ್ಮೆ ಹೋಗಿ ಮುಂಬೈಯೋ ಡಾಬೆ ಬಾಂಬೆನೋ ಹೋಗಿ ಅಲ್ಲಿ ತಿಂಗಳಿಗೊಮ್ಮೆ ಒಂದ್ ದಿವಸಕ್ಕೆ 13,000 ರೂಪಾಯಿ ಇವ್ರು ಲಾಸ್ ಮಾಡ್ತಾರೆ ಅಡಿಗೆ ದಿವಸಕ್ಕೆ 13,000 ರೂಪಾಯಿ ಒಂದ್ ಊಟಕ್ಕೆ 5,000 ರೂಪಾಯಿ ಇವ್ರದ್ದು. ಇವ್ರನ್ನ ಆರಿಸಿ ಕಳಿಸಬೇಕಾದ್ರೆ ನಾವು ಕಳಿಸಿದಾಗ ಹೋಗಿ ಇವ್ರ ಮಂತ್ರಿ ಆಗಿರ್ತಾರೋ ಏನ ಏನ್ ತಾವು ಈ ಮಂತ್ರಿ ಆಗಿರ್ತಾರೋ ಯಾಕ್ರಿ ಊರ್ ಬಗ್ಗೆ ಏನ್ ಅಭಿವೃದ್ಧಿ ಆಗಲ್ರೇ ಏನಾಗಿದ್ರಿ ನೋಡ್ಲ ಇಲ್ಲಿ ಏನಾಗಿದ್ ನೋಡ್ರಿ ಊರ್ ಬಗ್ಗೆ ಏನಾರ ಒಂದ್ ಸ್ವಲ್ಪ ಕೆಲಸ ಮಾಡ್ತಾರೋ ಯಾರ ನಮ್ ಬಡವ್ರ ಬಗ್ಗರ್ದ ವಿಚಾರ ಮಾಡ್ತಾರೋ ಅವನವನ ಇವತ್ತಿಗೆ 108 ಮಂದಿ ಕಮಿಟಿ ಅವ್ರ ಎಲ್ಲೆಲ್ಲ ಬಿದ್ದು ಊಟ ಕೂಳ ಇಲ್ಲದಂಗ ಜೀವನ ಮಾಡದೈತ್ ಜನ ಅಂತಾದ ಅರ್ವೈತಿಲ್ಲ ಇವ್ರಿಗೆ ಎಂಎಲ್ಎ ಎಂಪಿಗಳಿಗೆ ಯಾಕೆ ಮಾಡ್ಬೇಕ್ರಿ ಇದನ್ನೆಲ್ಲ ಇವ್ರು ಕೇಳಲ್ಲ ಅವ್ರ ನಮ್ಮನ್ನ ಕರೆಕ್ಟ್ ಐತ್ರಿ ಕರೆಕ್ಟ್ ನಾವು ಆರಿಸಿ ಕಳಿಸಿದಾಗ ಹೋಗಿ ಇವ್ರ ಮಂತ್ರಿ ಎಂಎಲ್ಎ ಒಳಕ್ಕಾರ ಮತ್ತ ನಾವ ಇವರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರು ಇದನ್ನ ಯಾಕೆ ಮಾಡ್ಬೇಕ್ರಿ ಹೇಳಲ್ಲ ನೀವು ಅದ ಪುತ್ರ ಈಗ ಸಮ್ಮಿಶ್ರ ಸರ್ಕಾರ ನಿಮ್ಗೆ ಅದರ ಫಲ ನಿಮ್ಗೆ ಸಿಕ್ಕಲ್ಲ ಸಿಕ್ಕಲ್ರಿ ಯಾವ್ದ್ರಿಂದ ನಮಗ್ ಸೌಲತ್ಯ ಏನು ಸಿಕ್ಕಿಲ್ಲ ಸಿಕ್ಕಿಲ್ಲ ಮತ್ ಇವ್ರು ಒಂದ್ ದಿವಸಕ್ಕೆ 13,000 ರೂಪಾಯಿ ಲಾಜ್ ಬಾಡಿಗೆ ಊಟಕ್ಕೆ 5,000 ರೂಪಾಯಿ ಇವ್ರು ಕೊಡೋದನ್ನ ಟಿವಳಿಗೆ ಇವತ್ತು ದಿವಸ ಆದ್ನಿ ನಾವ್ ನೋಡಾಕತ್ತು ಎಲ್ಲಾರು ನೋಡಾತವ್ರಿ ಮತ್ ಇದನ್ನ ಯಾಕೆ ಮಾಡತಾರು ಮತ್ ಇದಾರ ಅವ್ರಿಗೆ ಬೇಕು ಮತ್ ಜನರನ್ನ ಉದ್ದಾರ ಮಾಡೋದಾರ ಬೇಡ ಅಂದ್ರೆ ಹೆಂಗ್ರಿ ಸರ್ ಈಗ ಸರ್ ಆ ಲಾಡ್ಜ್ ಖರ್ಚ ಏನ ರೈತರದಲ್ಲ ಅದ ಯಾಕ ಸರ್ ಹೌದ್ರಿ ರೈತ ದುಡ್ದಾಗ ನಮ್ ಮುಂದೆ ಅವ್ರದ್ ಬಳಿಯಲ್ರಿ ರೈತರದನ ರೈತ ದುಡಿದಣ ಇವ್ರದ ಏನೈತೆ ಹೇಳಿ ಸರ್ ಏನ್ ಇವ್ರದ ಏನೈತ್ರಿ ರಾಜಕೀಯ ರೈತ ದುಡಿದಣ ಏನೈತ್ರಿ ಏನಿಲ್ಲ ಎಲ್ಲ ರೈತರ ಮತ್ತೆ ಸರ್ ಆಗಲಿ ಎಣ್ಣೆ ಹಾಕೊಂಡು ದುಡ್ದ ಸಂಪಾದನೆ ಮಾಡಿ ರಾಜಕೀಯ ಇಷ್ಟ ಅಮೌಂಟ್ ನಂದ ಐತಿ ಇಷ್ಟ ಅಮೌಂಟ್ ನ ಇಟ್ಕೊಂಡು ಇಟ್ಟು ಕೊಟ್ಟದಕ್ಕ ಇವ್ರ ಈ ತರ ಮಾಡ್ತಾರಂದ್ರ ನಾವ್ ಬದುಕುದಾರ ಹಂಗಾರ ಕರೆಕ್ಟ್ ಮತ್ತ ಅಂತಾರ ದೊಡ್ಡ ದೊಡ್ಡ ಮತ್ತ ರೈತರೇ ನಮ್ ಬೆನ್ನೆಲುಬು ಅಂತ ಹೇಳ್ತಾರ್ರಿ ರೈತನ ಯಾರನ್ನ ಎತ್ತಿರ್ರಿ ಇವ್ರ ಇವ್ರೆಲ್ಲಾರು ರಾಜಕೀಯ ಮಾಡತಾರ ರೈತನ ಯಾರನ್ನ ಎತ್ತಿದಾರು ಎತ್ತಾರೇನ್ರಪ್ಪ ಯಾರನಾರ ಯಾರನಾರ ಎತ್ತಾರ ರಾಜಕೀಯ ರೈತರನ್ನ ಹೌ ಎತ್ತಿರ್ಲಲ್ಲ ಯಾರನು ಮತ್ ಇದೆಲ್ಲ ಇವರಿಗೆ ತಿಳಿಬಾರ್ದು ಯಾಕ್ರಿ ಕರೆಕ್ಟ್ ಯಾಕೆ ತಿಳಿಬಾರ್ದ್ರಿ ಅವ್ರಿಗೆ ರೈತರ ಬೆನ್ನೆಲುಬು ಅಂತಾರ ಇವ್ರ ಶ್ರೀ ಶ್ರೀ ಮರ